राजीव। सन्मान्य सभाध्यक्षरे, पौर कार्मिकर समस्या बग्गे सन्मान्य मुख्यमंत्री बजेट नल्ली 2000 हेच्चुवरियागि कोड्तीवि अंत घोषणे माडिदारे, अभिनंदने सल्लिस्तने। आदरे अष्टु साकागोदिल्ल अन्नोदु नन्न विनंति सन्मान्य सभाध्यक्षरे। सन्मान्य सभाध्यक्षरे, ई नगरगळु ಪಟ್ಟಣಗಳು ಗ್ರಾಮಗಳು ಇವತ್ತು ಏನಾದರೂ ಸ್ವಚ್ಛತೆಯಿಂದ ಇದ್ದಾವೆ ಅಂದರೆ ಪೌರ ಕಾರ್ಮಿಕರ ಸೇವೆ ಬಹಳ ದೊಡ್ಡದು, ಈ ಸಮಾಜಕ್ಕೆ ಪೌರ ಕಾರ್ಮಿಕರ ಕೊಡುಗೆ ಬಹಳ ದೊಡ್ಡದು ಅಂತ ಹೇಳಿ ನಾನು ಹೇಳ್ತಾನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಧಾನಮಂತ್ರಿಗಳು ಪೌರ ಕಾರ್ಮಿಕರ ಪಾದ ತೊಳೆದು ಸೇವೆ ಮಾಡಿದರು, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಪೌರ ಕಾರ್ಮಿಕರಿಗೆ ಈ ಸಾರಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಬೇಕಾದ್ರೆ ಆಯ್ಕೆ ಸಮಿತಿಗೆ 60 ವರ್ಷ ಮೇಲ್ಪಟ್ಟ ಪೌರ ಕಾರ್ಮಿಕರನ್ನು ಹುಡುಕೋದೇ ಒಂದು ಸವಾಲಾಗೋಯಿತು ಅಧ್ಯಕ್ಷರೇ. ಅಂದರೆ ಅವರ ಸರಾಸರಿ ಜೀವಿತ ಅವಧಿನೇ 45-50 ವರ್ಷ ಆಗಿದೆ. ಅಂದರೆ ಅವರು ಅಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಆ ವಾತಾವರಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಸರ್ಕಾರಕ್ಕೆ ತಮ್ಮ ಮೂಲಕ ಒತ್ತಾಯ ಮಾಡುವಂಥದ್ದು, ಈ ಪೌರ ಕಾರ್ಮಿಕರು 3 ಇಲಾಖೆಯ ಒಳಗೆ ಬರ್ತಾರೆ. ಒಂದು ಮಹಾನಗರ ಪಾಲಿಕೆಯಲ್ಲಿರೋರು ನಗರಾಭಿವೃದ್ಧಿ ಇಲಾಖೆಗೆ ಬರ್ತಾರೆ, ಪುರಸಭೆ ಪಟ್ಟಣ ಪಂಚಾಯಿತಿಯಲ್ಲಿ ಇರೋರು ಪೌರಾಡಳಿತ ಇಲಾಖೆಗೆ ಬರ್ತಾರೆ, ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂಥವ್ರು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಬರ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಖಾಯಂ ಆಗಿರುವಂತಹ ಪೌರ ಕಾರ್ಮಿಕರಿಗೆ ಈಗ ಸಿಗ್ತಾ ಇರುವಂಥದ್ದು 35,000. ಆದರೆ 35,000 ಪಡೆಯುವಂಥವ್ರು ಕೇವಲ 1,500 ಜನ ಇದ್ದಾರೆ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ. ಇವರು ಮಾಸಿಕ ವೇತನವನ್ನು ಪಡಿತಾ ಇರುವಂಥವರು 16,665 ಜನ ಇದ್ದಾರೆ. 8,000 ಜನ ಲಾರಿ, ಆಟೋ, ಟಿಪ್ಪರ್ ಚಾಲಕರು, ಲೋಡರ್ಗಳು ಇವರಿದ್ದಾರೆ. ಇದೇನು ದೊಡ್ಡ ಸಂಖ್ಯೆ ಅಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ. ಪೌರ ಕಾರ್ಮಿಕರಿಗೆ ನ್ಯಾಯವನ್ನು ಒದಗಿಸುವಂಥದ್ದು ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ 1% ಸೆಸ್ಸನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಪೌರ ಕಾರ್ಮಿಕ ಕೆಲಸದಲ್ಲಿ ಕೆಲಸ ಮಾಡುವಂಥವರು ಬಹುತೇಕ ಪರಿಶಿಷ್ಟ ಜಾತಿಯವರೇ ಇದ್ದಾರೆ. ಹಾಗಾಗಿ ನಾನೊಂದು ತಮ್ಮ ಮೂಲಕ ಸರ್ಕಾರಕ್ಕೆ ಸಲಹೆ ಕೊಡುವಂಥದ್ದು, 1% ಸೆಸ್ ಏನು ಕಲೆಕ್ಟ್ ಮಾಡ್ತಾರೆ, ಈ ಕಲೆಕ್ಟ್ ಮಾಡುವಂತಹ ಸೆಸ್ ಸಂಪೂರ್ಣವಾಗಿ ಪೌರ ಕಾರ್ಮಿಕರ ವೇತನ ಮತ್ತು ಕಲ್ಯಾಣಕ್ಕಾಗಿ ಮೀಸಲಿಟ್ಟು ಅದೊಂದು ಪೌರ ಕಾರ್ಮಿಕ ಕಲ್ಯಾಣ ನಿಧಿ ಅಂತ ಹೇಳಿ ಸೇವ್ ಮಾಡಿದರೆ ಸಾಕು ಸನ್ಮಾನ್ಯ ಸಭಾಧ್ಯಕ್ಷರೇ. ಎಲ್ಲರಿಗೂ ಕೂಡ 35-40,000 ರೂಪಾಯಿ ಪ್ರತಿ ತಿಂಗಳು ವೇತನ ಕೊಡಲಿಕ್ಕೆ ಸಾಧ್ಯತೆ ಇದೆ. ಐ ಪಿ ಡಿ ಸಾಲಪ್ಪ ಅವರು ಈ ಸಭೆಯ ಸದಸ್ಯರಾಗಿದ್ದರು, ಪೌರ ಕಾರ್ಮಿಕ ಕುಟುಂಬದಿಂದ ಬಂದಿದ್ದರು, ಅವರು ವರದಿಯನ್ನು ಕೊಟ್ಟಿದ್ದಾರೆ. ಜಗದೀಶ್ ಹಿರೇಮನೆ ಅವರು ವೇತನ ಆಯೋಗದ ಸದಸ್ಯರಾಗಿ ಬಹಳಷ್ಟು ಹೋರಾಟವನ್ನು ಮಾಡಿದ್ದಾರೆ ಇದರ ಬಗ್ಗೆ. ಹಾಗಾಗಿ ತಮ್ಮ ಮೂಲಕ ಓಕೆ, ಈಗ ಪೌರ ಕಾರ್ಮಿಕರ ಬಗ್ಗೆ ವಿಶೇಷವಾದಂತಹ ಕಾಳಜಿ ಸರ್ಕಾರ ನಾಗರಾಜ್ ಅವರು ನೀವು ಉತ್ತರ ಕೊಟ್ಟಿದ್ದೀರಿ.